ಬೆಂಗಳೂರು ಹಾಲು ಒಕ್ಕೂಟದಿಂದ ಎಲ್ಲ ನಮ್ಮ ತಾಲೂಕಿನ ಸಂಘಗಳಿಗೆ ಪ್ರತಿ ವರ್ಷ ಏನಾದರೂ ಒಂದು ನಮ್ಮ ನಿರ್ದೇಶಕರ ಒಂದು ಕೊಡುಗೆ ಕೊಡಬೇಕಂದ್ಬಿಟ್ಟು ಈ ವರ್ಷ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ತಾಲೂಕಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಸಮಯದಲ್ಲಿ. ಅದೇ ರೀತಿ ಹಿಂದಿನ ವರ್ಷ ಪ್ರತಿ ಸಂಘಕ್ಕೆ ಒಂದು 10 ಚೇರ್ಗಳನ್ನು ಕೊಟ್ಟಿದ್ದೆ, ಅದಕ್ಕೂ ಮುಂದಿನ ವರ್ಷ ಒಂದೊಂದು ಬೀರುವನ್ನು ಕೊಟ್ಟಿದ್ದೆ, ಈ ವರ್ಷ ಒಂದು ಅಜಂತ ವಾಲ್ ಕ್ಲಾಕು ಅದನ್ನ ಕೊಡಬೇಕಂದ್ಬಿಟ್ಟು ಈಗ ಆಲ್ರೆಡಿ ತೀರ್ಮಾನ ಮಾಡಿ ನಾವು ನಮ್ಮ ಅಧಿಕಾರಿಗಳ ವರ್ಗಗಳಲ್ಲಿ ಈಗ ಆಲ್ರೆಡಿ 80 ಸಂಘಗಳಿಗೆ ಈಗ ಭೇಟಿ ನೀಡಿದ್ದೇನೆ. 2 ದಿವಸ ಸಜ್ಜಾಪುರ ಹೋಬಳಿ ಮತ್ತು ಅತ್ತಿಮೇಲು ಹೋಬಳಿ ಆಯಿತು. ಇವತ್ತು ಕಸಬಾ ಹೋಬಳಿಗೆ ಬಂದಿದ್ದೀರಿ. ಇವತ್ತು ಕಸಬಾ ಹೋಬಳಿಯಲ್ಲಿ 40 ಸಂಘಗಳಿಗೆ ಪ್ರತಿ ಸಂಘಕ್ಕೆ ಪಕ್ಷಾತೀತವಾಗಿ ಎಲ್ಲ ಸಂಘಗಳಿಗೆ ಇಲ್ಲಿ ಯಾವುದೇ ಜಾತಿ ಪಕ್ಷ ಇಲ್ಲ ನಮ್ಮಲ್ಲಿ. ಅದರಿಂದ ಇವತ್ತು ಪ್ರತಿ ಸಂಘಗಳಿಗೆ ಒಂದು ಅಜಂತ ವಾಚನ್ನು ಕೊಡೋದಕ್ಕೆ ಬಂದಿದ್ದರೆ ನಂತರ ಕುಂದುಕೊರತೆಗಳು ಏನಾದರೆ ನಮ್ಮ ಅಧಿಕಾರಿ ವರ್ಗದಲ್ಲಿರ್ಬೋದು, ಡೈರಿಯಲ್ಲಿರ್ಬೋದು, ಲಾರಿಯಲ್ಲಿ ಏನೇನು ಸಮಸ್ಯೆ ಇದ್ದರೆ ಕುಂದುಕೊರತೆಗಳನ್ನು ವಿಚಾರಣೆ ಮಾಡೋಕ್ಕೆ ಬಂದಿದ್ದೀನಿ. ಇದುವರೆಗೂ ನಾನು 80 ಸೊಸೈಟಿಗೆ ಹೋಗಿದ್ದೀನಿ. 80 ಸೊಸೈಟಿಯಲ್ಲಿ ಇದುವರೆಗೂ ಯಾವುದೋ ಒಂದು ಕುಂದುಕೊರತೆ ಹೇಳಿಲ್ಲ. ಎಲ್ಲ ಸೊಸೈಟಿಗಳು ಲಾಭದಾಯಕದಲ್ಲಿದೆ, ಗುಣಮಟ್ಟದಲ್ಲೈತೆ, ಎಲ್ಲ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅನುದಾನಗಳನ್ನು ಬೆಂಗಳೂರು ಹಾಲು ಒಕ್ಕೂಟದಿಂದ ಎಲ್ಲ ರೈತರಿಗೆ ಮತ್ತು ಸಂಘಗಳಿಗೆ ಸಿಗೋ ರೀತಿಯಲ್ಲಿ ನಾವು ಈಗ ಆಲ್ರೆಡಿ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿದ್ದೀರಿ. ಈಗ ಆಲ್ರೆಡಿ ಹೊಸ ಕಟ್ಟಡ ಕಟ್ಟೋದಕ್ಕೆ 1.5 ಲಕ್ಷವನ್ನು ಉಚಿತವಾಗಿ ಕೊಡ್ತಾ ಇದ್ದೀರಿ, ಮೇಲ್ಗಡೆ ಕಟ್ಟೋದಕ್ಕೆ 2 ಲಕ್ಷವನ್ನು ಉಚಿತವಾಗಿ ಕೊಡ್ತಾ ಇದ್ದೀರಿ. ಅದೇ ರೀತಿ ಪ್ರತಿಭಾ ಪುರಸ್ಕಾರ 12 ಲಕ್ಷವನ್ನು ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷವನ್ನು 12 ಲಕ್ಷವನ್ನು ಕೊಡ್ತಾ ಇದ್ದೀರಿ. ನಂತರ ರಾಸು ಕಟ್ಟಡ ಕಟ್ಟೋದಕ್ಕೆ 50 ಲಕ್ಷವನ್ನು ಉಚಿತವಾಗಿ ಕೊಡ್ತಾ ಇದ್ದೀರಿ. ನಂತರ ಇನ್ಸೂರೆನ್ಸನ್ನು 50% ಕೊಡ್ತಾ ಇದ್ದೀರಿ. ನಂತರ ಏನು ರಿಟೈರ್ಡ್ ಆದಂಥ ನಮ್ಮ ಸಿಬ್ಬಂದಿಗೆ, ಕಾರ್ಯದರ್ಶಿ ಇರ್ಬೋದು, ಟೆಸ್ಟರಿಗೆ 3 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೀರಿ. ಅವರೇನು ಅಕಸ್ಮಾತ್ ಕಾಯಿಲೆ ಬಿದ್ದರೆ ಅವ್ರಿಗೂ ಸಹ 50,000 ರೂಪಾಯಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀರಿ. ಈ ರೀತಿ ಅನೇಕ ಯೋಜನೆಗಳನ್ನು ಇಡೀ ಕರ್ನಾಟಕ ರಾಜ್ಯದ 14 ಒಕ್ಕೂಟದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಹೆಚ್ಚಾಗಿ ಸೌಲಭ್ಯಗಳನ್ನು ನೀಡ್ತಾ ಐತೆ. ಇಡೀ ಭಾರತ ದೇಶದಲ್ಲಿ ಗುಣಮಟ್ಟದಲ್ಲಿ ಲಾಭದಲ್ಲಿ ಇವತ್ತು ಮುಂಚೂಣಿಯಲ್ಲೈತೆ ಬೆಂಗಳೂರು ಹಾಲು ಒಕ್ಕೂಟ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಗೊಳಿಸಿ ಹೆಚ್ಚು ಹೆಚ್ಚು ಲಾಭ ಗಳಿಸಿ ಹೆಚ್ಚು ನಮ್ಮ ರೈತರಿಗೆ ಮತ್ತು ಸಿಬ್ಬಂದಿಯವರಿಗಿರ್ಬೋದು ಎಲ್ಲ ಕಾರ್ಮಿಕ ವರ್ಗರಿಗೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ನಮ್ಮ ತಾಲೂಕು ಇಡೀ ಬೆಂಗಳೂರು ಒಕ್ಕೂಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂದ್ಬಿಟ್ಟು ಗುಣಮಟ್ಟದಲ್ಲಿರ್ಬೋದು, ಲಾಭದಲ್ಲಿರ್ಬೋದು, ಎಲ್ಲದರಲ್ಲೂ. ಯಾಕಂದರೆ ಇವತ್ತು 162 ಸೊಸೈಟಿ ಐತೆ, ಇವತ್ತು 22 ಸೊಸೈಟಿ ಬಿಟ್ಟು ಇನ್ನೆಲ್ಲ ಸ್ವಂತ ಕಟ್ಟಡ ಕಟ್ಕೊಂಡಿದ್ದಾರೆ. ಈ ವರ್ಷದಲ್ಲಿ ಆ 22 ಸಂಘಗಳನ್ನು ಹೊಸ ಕಟ್ಟಡಗಳು ಕಟ್ಟೋದಕ್ಕೆ ಎಲ್ರಿಗೂ ನಾನು ಆದೇಶ ನೀಡಿದ್ದೀನಿ. ನಾನು ಅನುದಾನ 1.5 ಲಕ್ಷ 22 ಸಂಘಗಳಿಗೆ ಕೊಡ್ತೀನಿ ಅಂದ್ಬಿಟ್ಟು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಈ ಒಂದು ಗ್ರಾಮದಲ್ಲಿ ಹಳೆಹಳ್ಳಿ ಗ್ರಾಮದಲ್ಲಿ ಬಹಳ ಹಳೆಹಳ್ಳಿ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ನಡೀತೈತೆ, ಗುಣಮಟ್ಟ ಅಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ, ಲಾಭದಾಯಕ ಇರುತ್ತೆ. ಇಲ್ಲಿ ಒಂದೇ ಒಂದು ಕೊರತೆ, ಕಡ್ಡ ಇಲ್ಲ. ಆ ಕಡ್ಡ ಕಟ್ಟೋದಕ್ಕೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಒಂದು 7.5 ಲಕ್ಷ ನಮ್ಮ ಅನುದಾನದಿಂದ ಕೊಡ್ತೀನಿ. ಮುಂದಿನ ವರ್ಷದೊಳಗೆ ಕಟ್ಟಡವನ್ನು ಸುಭದ್ರವಾಗಿ ಕಟ್ಟಿ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀನಿ. ಮಾದೇಕಲ್ ತಾಲೂಕಿನಲ್ಲಿ 2ನೇ ಬಾರಿ ಆಯ್ಕೆ ಆಗಿರುವಂಥ ಆಯ್ನಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತಾ ಮಾದೇಕಲ್ ತಾಲೂಕಿನ 162 ಸಂಘಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ 79 ಸಂಘಗಳಿಗೆ ಭೇಟಿ ಕೊಟ್ಟು ಆ ಒಂದು ಅಜಂತ ಡಿಜಿಟಲ್ ವಾಚ್ ಕೊಡ್ತಾ ಇದ್ದಾರೆ. ಅವರು ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ APMCಯಲ್ಲಿ ಅಧ್ಯಕ್ಷ ಆಗಿ ಸೇವೆ ಸಲ್ಲಿಸಿದ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ಅತ್ತಿಬೇಲಿ ಸಿಂಡಿಕೇಟ್ ಸಹಕಾರ ಸಂಘದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಆಮೇಲೆ ಇದು ಭಾರತೀಯ ಎಜುಕೇಷನ್ ಸೊಸೈಟಿ ಹತ್ತಿರ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಈ ಬಾರಿ ಆದ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಡಬೇಕೆಂದು ನಮ್ಮ ಅನೇಕ ಹಾಲು ಉತ್ಪಾದಕ ಸಂಘಗಳ ಎಲ್ಲರ ವತಿಯಿಂದ ನಾನು ಅವರಿಗೆ ಸಹಕಾರ ರತ್ನ ಕೊಡಲಿ, ಸರ್ಕಾರದಿಂದ ಸಹಕಾರ ರತ್ನ ಕೊಡಲಿ ಅಂತ ಕೇಳ್ಕೊಳ್ಳಿ. ನೂತನವಾಗಿ ಆಯ್ಕೆ ಆಗಿರುವಂಥ ಅವಿರೋಧವಾಗಿ ಆಯ್ಕೆ ಆಗಿರುವಂಥ BG ಆಂಜನಪ್ಪ ಅವರಿಗೆ ಮೊದಲ ಬಾರಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವರು ಉತ್ತಮವಾದ ಕೆಲಸವನ್ನು ಕಾರ್ಯವನ್ನು ಜನರು ನೋಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿದ್ದರು, ಒಳ್ಳೆ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿ. ಇಲ್ಲಿ ಒಳ್ಳೆ ಗುಣಮಟ್ಟದ ಹಾಲು ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಒಂದೇ ಒಂದು ಸಮಸ್ಯೆ ಅಂದರೆ ಡೈರಿ ಕಟ್ಟಡ. ಅದಕ್ಕಾಗಿ ಕೆಲವು ಗ್ರಾಮಸ್ಥರು ಇದಕ್ಕೆ ಅವಿರೋಧ ಮಾಡ್ತಾಯಿದ್ದಾರೆ, ಕೆಲವರು ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ಮ ಅಧ್ಯಕ್ಷರು ಮುನರಾಜ್ ಅವ್ರನ್ನ ಪುನರಾಯ್ಕೆ ಮಾಡುವ ರೀತಿಯಲ್ಲಿ ಎಲ್ಲ ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ನಿರ್ದೇಶಕರಾದಂಥ BG ಆಂಜಿನಪ್ಪನವರಿಗೆ ನಮ್ಮ ಸಂಘದ ಪರವಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ವಿ. ಅದಕ್ಕೆ ಅವರು ನಮ್ಮ ಸಂಘಕ್ಕೇನೋ ಒಂದು ಕೊಡುಗೆ ಕೊಡಬೇಕಂದ್ಬಿಟ್ಟು ಒಂದು ವಾಚನ್ನು ಕೊಡುಗೆಯಾಗಿ ನೀಡಿ
ಕೊಡುಗೆಯಾಗಿ ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿ ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಎರಡು ಮಾತನ್ನು ಕಣ್ಣಿಕ ನಾವು ಕಟ್ಟಡ ಮಾಡಬೇಕು, ಮಾಡಿಕೊಡ್ಬೇಕು. ಅವರು ನಾವು ಕೇಳ್ದಂತ ಇದ್ದೀರಿ, ಅವ್ರ ಮುಖ ಅವ್ರು ಇದ್ದಂಗೆ ಮುನಿರಾಜ್ ಅವ್ರು ಇದ್ದಂಗೆ ಕಟ್ಟಡ ಆಗಬೇಕು, ಡೈರಿ ಆಗಬೇಕು.